ಕಣ ಕಣದೆ ಶಾರದೆ ಕಲೆ ತಿಹಳು ಕಾಣದೆ ವನವನದಲ್ಲೂ ಕುಹು ಕುಹು ಗಾನ. ರುದ್ರಪಟ್ಟಣ ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಒಂದು ಸಣ್ಣ ಗ್ರಾಮ ರುದ್ರಪಟ್ಟಣ. ಇದನ್ನು ಸಂಗೀತ ಗ್ರಾಮ ಎಂದು ಸಹ ಕರೆಯುತ್ತಾರೆ. ಇಲ್ಲಿರುವ ತಂಬೂರಿ ಆಕಾರದ ಸಪ್ತಸ್ವರ ದೇವತಾ ಧ್ಯಾನ ಮಂದಿರ 2005 ನಿರ್ಮಾಣಗೊಂಡಿದ್ದು, ಇದರ ರುವಾರಿಯನ್ನು ವಿದ್ವಾನ್ ಶ್ರೀ ಆರ್ ಕೆ ಪದ್ಮನಾಭರವರು ವಹಿಸಿದರು. ಈ ಗ್ರಾಮವು ಕರ್ನಾಟಕ ಸಂಗೀತಕ್ಕೆ ಅನೇಕ ಕಲಾವಿದರನ್ನು ಕೊಡುಗೆಯಾಗಿ ನೀಡಿದೆ. ಈ ವೀಣಾ ಮಂದಿರವು 70 ಎತ್ತರ ಹೊಂದಿದ್ದು, ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಸಂಗೀತ ಉತ್ಸವ ನಡೆಯುತ್ತದೆ ಹಾಗೂ ಈ ಉತ್ಸವಕ್ಕೆ ದೇಶ ವಿದೇಶಗಳಿಂದ ಸಂಗೀತ ವಿದ್ವಾಂಸರು ಬಂದು ಸೇರುತ್ತಾರೆ. ಈ ದೇವಾಲಯದಲ್ಲಿ ಶಾರದ, ಪುರಂದರದಾಸರು, ಕನಕದಾಸರು, ವಾದಿರಾಜರು, ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರನ್ನು ಪೂಜಿಸಲಾಗುತ್ತದೆ. ಈ ಗ್ರಾಮದ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಆರ್ ಶ್ಯಾಮಶಾಸ್ತ್ರಿಯವರು. ಇವರ ಪಾಂಡಿತ್ಯ ಕಂಡು ಮೈಸೂರು ದಿವಾನರಾಗಿದ್ದ ಕೆ ಶ್ರೇಷ್ಠಾದ್ರಿಯವರು ತಮ್ಮ ಮನೆಯಲ್ಲಿಯೇ ವಸತಿ ನೀಡಿದರು. 1890 ಚಾಮರಾಜೇಂದ್ರ ಒಡೆಯರವರು ಸ್ಥಾಪಿಸಿದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಮೇಲ್ವಿಚಾರಣಾಧಿಕಾರಿಯಾಗಿದ್ದರು. 1905 ದೊರೆತ ತಾಳೆಗರಿಯಲ್ಲಿದ್ದ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಸತತ 4 ಅಧ್ಯಯನದ ನಂತರ 1909 ಸಂಸ್ಕೃತ ಮತ್ತು 1919 ಇಂಗ್ಲಿಷಿನಲ್ಲಿ ಭಾಷಾಂತರಿಸಿದರು. ಒಮ್ಮೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಜರ್ಮನಿಗೆ ಹೋಗಿದ್ದಾಗ ಜರ್ಮನಿ ವಿಶ್ವವಿದ್ಯಾಲಯದ ಕುಲಪತಿಗಳು ನೀವು ಶ್ಯಾಮಶಾಸ್ತ್ರಿಗಳ ಊರಿನವರೇ ಎಂದು ಒಡೆಯರವರನ್ನು ಕೇಳಿದರಂತೆ. ಹೀಗೆ ಶ್ಯಾಮಶಾಸ್ತ್ರಿಯವರ ಕಾಂತಿ ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಇವರಿಗೆ 1919 ವಾಷಿಂಗ್ಟನ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಮತ್ತು 1921 ಕೋಲ್ಕತ್ತಾದ ಯೂನಿವರ್ಸಿಟಿ ಡಾಕ್ಟರೇಟ್ ಲಭಿಸಿತು.